Now let's discuss about ownership cost. So ownership cost ಅಲ್ಲಿ ಯಾವ ಯಾವ ಕಾಸ್ಟ್ ಇನ್ಕ್ಲೂಡ್ ಆಗುತ್ತೆ ಅಂದ್ರೆ ಫಸ್ಟ್ ಬರೋದು ನಿಮಗೆ ಪರ್ಚೇಸ್ ಕಾಸ್ಟ್. ಸೊ ಪರ್ಚೇಸ್ ಕಾಸ್ಟ್ ಅನ್ನ ನಾವು ಮೇನ್ ಆಗಿ ಎರಡು ತರ ಡಿವೈಡ್ ಮಾಡ್ತೀವಿ. ಒಂದು ಯಾವುದು ಅಂದ್ರೆ ಹೊಸ ವೆಹಿಕಲ್ ತಗೊಳಕ್ಕೆ ನಿಮಗೆ ಎಷ್ಟು ಖರ್ಚಾಗುತ್ತೆ, ಇನ್ನೊಂದು ರೀಫರ್ಬಿಶ್ಡ್ ವೆಹಿಕಲ್ಗಳು ತಗೊಳಕ್ಕೆ ಎಷ್ಟು ಖರ್ಚಾಗುತ್ತೆ. ರೀಫರ್ಬಿಶ್ಡ್ ಅಂದರೆ ಪ್ರೀ ಓನ್ಡ್, ಯಾರೋ ಆಗಲೇ ಮುಂಚೆನೇ ಅದನ್ನು ಯೂಸ್ ಮಾಡಿರ್ತಾರೆ, ಅವ್ರ ಕೆಲಸ ಅಥವಾ ಈಗ ಫಾರ್ ಎಕ್ಸಾಂಪಲ್ ಮಂಡ್ಯದಲ್ಲಿ ಬಂದು ಕೆಲವರು ರೋಡ್ ಮಾಡ್ತಾ ಇದ್ದಾರೆ, ಅವ್ರು ಇಲ್ಲಿಂದ ಇನ್ನೆಲ್ಲೋ ಮಹಾರಾಷ್ಟ್ರಕ್ಕೆ ಎಲ್ಲೋ ಹೋಗ್ಬೇಕು, ಅಲ್ಲಿವರೆಗೂ ಅದನ್ನು ಸಾಗಿಸೋಕ್ಕಾಗಲಿ ಅಥವಾ ಇದಾಗಲಿ ಅವ್ರಿಗೆ ಇಷ್ಟ ಇರಲ್ಲ, ಅಥವಾ ಅಲ್ಲೂ ತುಂಬ ದೊಡ್ಡ ಪ್ರಾಜೆಕ್ಟ್ ಸಿಕ್ಕಾಗ ಅಲ್ಲಿ ಹೊಸ ಎಕ್ವಿಪ್ಮೆಂಟ್ ಬೇಕಾಗಿರುತ್ತೆ ಅವ್ರಿಗೆ, ಬೇರೆ ಏನೋ ಕ್ವಾಂಟಿಟಿ ಮತ್ತು ಬೇರೆ ಸ್ಪೆಸಿಫಿಕೇಷನ್, ಸೊ ಅದನ್ನು ಇಲ್ಲೇ ಮಾರೋಗ್ತಾ ಇರ್ತಾರೆ. ಸೊ ಅಂಥ ವೆಹಿಕಲ್ಗಳನ್ನ ನಾವು 30-45% ಆಫ್ ಟೋಟಲ್ ಕಾಸ್ಟ್, ಈಗ ಒಂದಷ್ಟು ಎಕ್ವಿಪ್ಮೆಂಟ್ಗಳು ಇರುತ್ತೆ ಎಲ್ಲ ಸೇರಿ 1 crore ಆಗ್ತಾ ಇರುತ್ತೆ ಅನ್ಕೊಳ್ಳೋಣ, ನೀವು ಹೊಸದಾಗಿ ತೊಗೊಬೇಕಾದ್ರೆ ಅದನ್ನೇ ಇಲ್ಲಿ ನೀವು ಬರೀ 30-45 lakh ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ ಫಿನಾನ್ಸ್ ಆರ್ ಇಂಟ್ರೆಸ್ಟ್ ಕಾಸ್ಟ್. ಅಂದರೆ ಈಗ ನೀವು ಫಾರ್ ಎಕ್ಸಾಂಪಲ್ ಎಲ್ಲ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ಗಳು ನಿಮ್ಗೆ ಒಂದು ದುಡ್ಡಲ್ಲೇ ತೊಗೊಳೋಕ್ಕಾಗಲ್ಲ, ಯೂಶ್ವಲಿ ಫೈನಾನ್ಸ್ ಇವುಗಳನ್ನ ನಾವು ತಗೋತಾ ಹೋಗ್ತೀವಿ, ಎರಡು ಬ್ಯಾಂಕಿಂದಾಗಲಿ ಅಥವಾ ಬೇರೆ ಕಡೆಯಿಂದಾಗಲಿ, ಅದನ್ನು ನಾವು ಅರೌಂಡ್ ಆ್ಯನ್ಯಲ್ ಏನು ರೇಟ್ ಆಫ್ ಇಂಟ್ರೆಸ್ಟ್ನ ನಾವು ಏನಂತ ಹೇಳ್ತೀವಿ ಅಂತಂದರೆ 6% ಅಷ್ಟು ಬೀಳುತ್ತೆ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟ್ ಇದಲ್ಲದೆ ಇನ್ನೇನು ಖರ್ಚಿಗೆ ಬರುತ್ತೆ ಅಂದರೆ ಇನ್ಶೂರೆನ್ಸ್ ಮಾಡಿಸ್ಬೇಕು. ಇನ್ಶೂರೆನ್ಸ್ ಕಾಸ್ಟ್ ಬಂದು ನಿಮಗೆ ಟೋಟಲ್ ಕಾಸ್ಟಲ್ಲಿ ನಾವು 2% ಅಂತ ಹೇಳ್ತಾ ಹೋಗ್ತೀವಿ. ಅಂದರೆ ಈಗ 1 crore ಇದ್ದರೆ ಈಗ ಯಾವುದೋ ಒಂದು ಎಕ್ವಿಪ್ಮೆಂಟ್ದು ಬೆಲೆ, ಅದರಲ್ಲಿ 2 lakh rupees ನಿಮಗೆ ಇನ್ಶೂರೆನ್ಸ್ಗೆ ತಗಲುತ್ತೆ ಅಂತ. ದೆನ್ ಇದಾದಮೇಲೆ ರೀಸೇಲ್ ಪ್ರೈಸ್ ಆರ್ ರೆಸಿಡಿಯಲ್ ವ್ಯಾಲ್ಯೂ ಅಂತ ಕರಿತೀವಿ. ಅಂದರೆ ರೀಸೇಲ್ ಪ್ರೈಸ್ ಬಗ್ಗೆ ಯಾವಾಗ ಮಾತಾಡ್ತೀವಿ ಅಂದರೆ ನೀವು ಯಾವಾಗ ಆ ವೆಹಿಕಲ್ ಅಥವಾ ಯಾವುದೋ ಒಂದು ಎಕ್ವಿಪ್ಮೆಂಟ್ನ ನಿಮಗೆ ಪುನಃ ಏನು ನಿಮ್ಮ ಕೆಲಸ ಅಥವಾ ಕನ್ಸ್ಟ್ರಕ್ಷನ್ ಮುಗ್ದಿರುತ್ತೆ, ಸೊ ಆಗ ಮಾರೋಕ್ಕೆ ಇಷ್ಟಪಡ್ತೀರಾ, ಆಗ ರೀಸೇಲ್ ವ್ಯಾಲ್ಯೂ ಬಗ್ಗೆ ಮಾತಾಡ್ತೀವಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ ನಿಮಗೆ ರೆಸಿಡಿಯಲ್ ವ್ಯಾಲ್ಯೂ ಅಂತ ಇರುತ್ತೆ. ಅಂದರೆ 1 year ಇಷ್ಟು ಏನು ಎಲ್ಲ ಇಷ್ಟಿಷ್ಟು ನಿಮಗೆ ಡಿಪ್ರಿಸಿಯೇಷನ್ ಅಂತ ಅದನ್ನು ಹೇಳ್ತಾ ಹೋಗ್ಬೋದು. ಈಗ ಕಾರು ಅಥವಾ ವೆಹಿಕಲ್ ತೊಗೊಂಡಿರೋರು ಗೊತ್ತಿರುತ್ತೆ. ಅಂದರೆ ಈಗ ನೀವು ಹೊಸ ವೆಹಿಕಲ್ ತೊಗೊಂಡು 1 year ಮಾರಿದ್ರೇ ನಿಮಗೆ ಸುಮಾರು ಕಡಿಮೆ ಕೇಳ್ತಾ ಹೋಗ್ತಾರೆ, ಅದೇ 2 years ಆದರೆ ಇನ್ನೂ ಜಾಸ್ತಿ, 3 years ಆದರೆ ಇನ್ನೂ ಜಾಸ್ತಿ. ಏನಕ್ಕೆ ಈ ಥರ ಅಂದರೆ ಅದರದ್ದು ರೀಸೇಲ್ ವ್ಯಾಲ್ಯೂ ಅಥವಾ ರೆಸಿಡ್ಯುಯಲ್ ವ್ಯಾಲ್ಯೂ ಏನು ಇದಾಗ್ತಾ ಹೋಗುತ್ತೆ ಪರ್ ಇಯರ್ ಎವ್ರಿ ಇಯರು. ನಿಮಗೆ ಒಂದು ಆ್ಯಾವ್ರೇಜ್ ಹೇಳಬೇಕು ಅಂದರೆ 10-15% ಡೌನ್ ಆಗ್ತಾ ಹೋಗುತ್ತೆ ಪ್ರತಿ ವರ್ಷ. ಆ್ಯಂಡ್ ಆಪರೇಟಿಂಗ್ ಕಾಸ್ಟ್ಗಳ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಆಪರೇಟಿಂಗ್ ಕಾಸ್ಟ್, ಓನರ್ಶಿಪ್ ಕಾಸ್ಟಲ್ಲಿ ಇದಿಷ್ಟನ್ನು ತಿಳ್ಕೊಂಡ್ರೆ ಆಪರೇಟಿಂಗ್ ಕಾಸ್ಟಲ್ಲಿ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅಂದರೆ ಫ್ಯೂಯಲ್ ಕಾಸ್ಟು ಮತ್ತು ಇನ್ನೊಂದು ಯಾವುದು ಅಂದರೆ ಟೈರು ಮತ್ತು ಈ ಬೇರೆ ಬೇರೆ ಅದರ್ ಮೇಂಟೆನೆನ್ಸ್ ಕಾಸ್ಟ್ಗಳ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಸೊ ಮೇಜರಾಗಿ ಆಪರೇಟಿಂಗ್ ಕಾಸ್ಟಲ್ಲಿ ಫ್ಯೂಯಲ್ ಕಾಸ್ಟ್ ಮತ್ತು ಟೈರ್ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಯಾಕೆಂದರೆ ನಿಮಗೆ ಆಪ್ರೇಟ್ ಆಗಬೇಕು ಅಂತಂದರೆ ಏನೋ ಒಂದು ವೆಹಿಕಲ್ಲು, ಅದಕ್ಕೆ ಫ್ಯೂಯಲ್ ಈಸ್ ಮಸ್ಟ್. ಆ್ಯಂಡ್ ಅದು ಮೂವ್ ಆಗಬೇಕು ಅನ್ನೋದು ಏನೋ ನೀವು ಟೈರ್ ಮತ್ತು ವೆಹಿಕಲ್ಸ್ ಟೈರ್ ಇಲ್ಲ ಅಂದರೆ ಮೂವ್ ಆಗೋಕ್ಕೆ ಆಗಲ್ಲ, ಇಲ್ಲ ಬೇರೆ ಇನ್ಯಾವುದಾದ್ರೂ ಕ್ರಾಲರ್ ನಿಮಗೆ ಇವುಗಳು ಇರಬೇಕು ಮೌಂಟು ಅಥವಾ ಟೈರ್ ಮೌಂಟ್ ಇರಬೇಕು, ಸೊ ಅವುಗಳದ್ದು ನಿಮಗೆ ಖರ್ಚು ಬೀಳ್ತಾ ಹೋಗುತ್ತೆ. ಸೊ ಫ್ಯೂಯಲ್ ಹೆಂಗೆ ನಿಮಗೆ ಎಷ್ಟು ಬೀಳ್ತಾ ಹೋಗುತ್ತೆ, ಅದು ಫ್ಯೂಯಲ್ ಕಾಸ್ಟ್ ಹೆಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಏನು ಅಪ್ಪಿಲ್ ಇದೆ ಅಂತ ಅಂದ್ಕೊಳ್ಳೋಣ, ಒಂದು ವೆಹಿಕಲ್ಗಳು ಒಂದು ಅಥವಾ ಒಂದು ಟ್ರಕ್ ಮೂವ್ ಆಗೋಕ್ಕೆ ನಿಮಗೆ ಏನೋ ಈಗ ಒಂದು ಯಾವುದೋ ಒಂದು ಸರ್ಟನ್ ಡಿಸ್ಟೆನ್ಸು 10 kilometers ಅಂದ್ಕೊಳ್ಳೋಣ. ಯೂಶ್ವಲಿ ನಾರ್ಮಲ್ ಗ್ರೌಂಡಲ್ಲಿ ಇದೇ ಟ್ರಕ್ ಮೂವ್ ಆಗೋಕ್ಕೆ 10 kilometers ನಿಮಗೆ 3 liters ಅಥವಾ 2 liters ಪೆಟ್ರೋಲ್ ಸಾಕು. ಅಂದರೆ ನಿಮಗೆ ಅಪ್ಪಿಲಲ್ಲಿ 10 kilometers ನಾವು ಮೂವ್ ಮಾಡೋಕ್ಕೆ 3 liters ಪೆಟ್ರೋಲ್ ಅಥವಾ ಡೀಸೆಲ್ ಬೇಕಾಗುತ್ತೆ. ಏನಕ್ಕೆ ಅಂದರೆ ಅಷ್ಟು ಏನು ನಿಮಗೆ ಪುಲ್ಲಿಂಗ್ ಇದಿರುತ್ತೆ ಮತ್ತು ಇಲ್ಲಿ ಹೆವಿ ವೆಯ್ಟ್ಸ್ ಇರುತ್ತೆ, ನಿಮಗೆ ರೆಸಿಸ್ಟೆನ್ಸ್ ಮತ್ತು ಇವುಗಳೆಲ್ಲನೂ ಅದು ಟೆರೈನ್ನ ಮ್ಯಾಟ್ರ್ ಆಗ್ತಾ ಹೋಗುತ್ತೆ. ಸೊ ಫ್ಯೂಯಲ್ ಕಮ್ಸ್ ದಿ ಫಸ್ಟ್ ಇನ್ ಆಪ್ರೇಟಿಂಗ್ ಕಾಸ್ಟ್. ನೆಕ್ಸ್ಟ್ ಒಂದು ಏನು ಅಂತಂದರೆ ಈ ಟೈರ್ಗಳು, ನಿಮಗೆ ಟೈರ್ಗಳು ಸವಿತಾ ಇರುತ್ತೆ ಮತ್ತು ಪಂಚರ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಏನು ಈ ಇಲ್ಲಿ ರೀಜನ್ ಅಥವಾ ಕನ್ಸ್ಟ್ರಕ್ಷನ್ ವರ್ಕಲ್ಲಿ ನಿಮಗೆ ನೈಲೋ ರಾಕೋ ಇನ್ನೊಂದು
ಹಿಡಿದು ಬ್ಲಾಸ್ಟ್ ಆಗೋ ಚಾನ್ಸಸ್ಗಳು ಇರುತ್ತೆ. ಸೊ ಟೈರ್ ರೀಸೈಕಲ್ ಆಗಿರ್ಬೋದು ಅಥವಾ ಟೈರ್ ರೀಪ್ಲೇಸ್ಮೆಂಟ್ ಕಾಸ್ಟ್ಗಳು ಕೂಡ ಸೆಕೆಂಡ್ ಒಂದು ಫ್ಯೂಯಲ್ಲು, ಇನ್ನೊಂದು ಟೈರ್ದು, ಇವೆರಡು ಮೇಜರ್ ಏನು ಆಪರೇಟಿಂಗ್ ಕಾಸ್ಟ್ಗಳು ನಾವು ಡಿಸ್ಕಸ್ ಮಾಡೋದು. ನೆಕ್ಸ್ಟ್ ಒನ್ ಇಸ್ ದಿ ಮೈಂಟೆನೆನ್ಸ್ ಕಾಸ್ಟ್. ಮೇಂಟೆನೆನ್ಸ್ ಕಾಸ್ಟ್ ಅಂದರೆ ವಾಟ್ ಯು ಮೀನ್ ಬೈ ಮೇಂಟೆನೆನ್ಸ್, ಅಥವಾ ನಾವು ಏನು ವೆಹಿಕಲ್ ಡಿಪಾರ್ಟ್ಮೆಂಟಲ್ಲಿ ಮೇಂಟೆನೆನ್ಸ್ ಅಂತ ಮಾತಾಡ್ತಾ ಇದ್ದೀವಿ ಅಂದರೆ ಪ್ರಿವೆಂಟಿವ್ ಮೇಂಟೆನೆನ್ಸ್ ಮತ್ತು ರೆಗ್ಯುಲರ್ ಮೇಂಟೆನೆನ್ಸ್ ಬಗ್ಗೆನೇ, ಪಿರಿಯಾಡಿಕ್ ಮೇಂಟೆನೆನ್ಸ್ ಬಗ್ಗೆನೇ ಮಾತಾಡ್ತೀವಿ. ಮೈಂಟೈನ್ ಮಾಡೋದ್ರಿಂದ ಒಂದು ಎಕ್ವಿಪ್ಮೆಂಟ್ನ ಏನು ನಮಗೆ ಲಾಭ ಅಂತಂದರೆ ಅದು ಬ್ರೇಕ್ ಡೌನ್ ಆಗೋಲ್ಲ ನಿಮಗೆ, ಅಂದರೆ ಯಾವುದೇ ಒಂದು ಪಾಯಿಂಟಲ್ಲಿ ನಿಮಗೆ ಕೈ ಕೊಡೋದಿಲ್ಲ. ಫಾರ್ ಎಕ್ಸಾಂಪಲ್ ಇಂಜಿನ್ ಸೀಸ್ ಆಗೋದಾಗಿರ್ಬೋದು, ಇನ್ನೊಂದು ಪಂಚರ್ ಆಗಿರ್ಬೋದು, ನೀವು ಕರೆಕ್ಟಾಗಿ ಟೈರ್ನ ಮೇಂಟೈನ್ ಮಾಡಿದರೆ ನಿಮಗೆ ಆ ತೊಲೆ ನೋವುಗಳಿರೋಲ್ಲ. ಒನ್ಸ್ ನಿಮ್ಗೆ ಏನಾದ್ರು ಲೋಡೆಡ್ ಎಕ್ವಿಪ್ಮೆಂಟ್ಗಳೇನಾದರೂ ನಿಮಗೆ ಕೈ ಕೊಟ್ಟರೆ ಇಟ್ ಈಸ್ ಎ ಮೇಜರ್ ಟ್ರ್ಯಾಜಿಡಿ. ನೀವೆಲ್ಲ ನೋಡಿರ್ಬೋದು ಯಾವುದೋ ಒಂದು, ಈಗ ಫಾರ್ ಎಕ್ಸಾಂಪಲ್ ಒಂದು ಒಟ್ಟು ಸೆ ಟ್ರಾನ್ಸಿಟ್ ಮಿಕ್ಸರೇನೆ ಪಂಚರ್ ಆಯಿತು ಅಂದರೆ 6 meter cube ನಿಮಗೆ ಒಳಗಡೆ ಕಾಂಕ್ರೀಟ್ ಇರುತ್ತೆ, 2.4 kN/m³ ಅಂತ ಅಂದ್ಕೊಂಡ್ರು ಎಷ್ಟಾಯಿತು ನಿಮಗೆ 6 meter cube 2.4 ಇನ್ ದ ಸೆನ್ಸ್ ನಿಮಗೆ ಅರೌಂಡ್ 14.4 kN ಅಷ್ಟು ನಿಮಗೆ ಲೋಡ್ ಇರುತ್ತೆ. ಅಂದರೆ 14 ಟನ್ ನಿಮಗೆ ಲೋಡ್ ಬರುತ್ತೆ, 14 ಟನ್ ನಿಮಗೆ ಪಂಚರ್ ಆಗಿ ನಿಂತ್ಕೋತು ಅಂದರೆ ಅದನ್ನು ನೀವು ಲಿಫ್ಟ್ ಮಾಡೋಕ್ಕಾಗಿರ್ಬೋದು, ರಿಪೇರ್ ಮಾಡೋಕ್ಕಾಗಿರ್ಬೋದು, ತುಂಬಾ ನಿಮಗೆ ಏನು ಒಟ್ಟು ಸೆ ಎಫರ್ಟ್ಸು ಮತ್ತು ತಲೆನೋವುಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಮೈಂಟೆನೆನ್ಸ್ ಇಸ್ ಮಸ್ಟ್. ಸೊ ಅದರಲ್ಲಿ ಕ್ಲೀನಿಂಗ್ ಆಗಿರ್ಬೋದು, ಆಯಿಲ್ ಅನಾಲಿಸಿಸ್, ಮತ್ತು ನಿಮಗೇನು ಸ್ಯಾಂಪ್ಲಿಂಗು, ಟೆಸ್ಟಿಂಗು, ಅಡ್ಜಸ್ಟ್ಮೆಂಟು, ಸಣ್ಣ ಪುಟ್ಟ ರಿಪೇರಿಗಳು, ಇವುಗಳೆಲ್ಲ ಮೇಂಟೆನೆನ್ಸ್ ಕಾಸ್ಟಲ್ಲೇ ನಿಮಗೆ ಬರ್ತಾ ಹೋಗುತ್ತೆ. ಆ್ಯಂಡ್ ನಾವು ಇದನ್ನು ಏನು 3 major ಕಾಸ್ಟಾಗಿ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ. ಅದು ಯಾವ್ಯಾವುದು ಅಂತಂದರೆ, ಒಂದು ರಿಪೇರ್ಸ್ ಒಂದು, ಇನ್ನೊಂದು ಆಪರೇಟಿಂಗ್ ವೇಜಸ್ ಒಂದು, ಇನ್ನೊಂದು ಅಡಿಷನಲ್ ವೇಜಸ್ ಅಂತ. ಅಡಿಷನಲ್ ವೇಜಸ್ ಅಂದರೆ ಯಾವುದೋ ಒಂದು ಟ್ರಾನ್ಸ್ಮಿಷನ್ ಇವುಗಳು ಪ್ರಾಬ್ಲಮ್ ಆಗ್ಬೋದು ನಿಮಗೆ, ಅಥವಾ ಏನೋ ಪ್ರೊಡಕ್ಟಿವಿಟಿ ಏನೋ ಇದಾಗ್ಬೋದು, ಮತ್ತು ಫ್ಯೂಯಲ್ ಏನೋ ಕಡಿಮೆ ಜಾಸ್ತಿ ಯೂಸ್ ಆಗ್ತಾ ಇರುತ್ತೆ, ಅದಕ್ಕೇನೋ ಒಂದು ರಿಪ್ಲೇಸ್ ಮಾಡಿಸ್ತೀರಾ, ಕಾರ್ಬೋರೇಟರ್ ಆಗಿರ್ಬೋದು, ಇನ್ಯಾವುದೋ ಒಂದು ಫ್ಯೂಯಲ್ ಇಂಜೆಕ್ಟ್ರು ಏನೋ ಒಂದು, ಅವುಗಳಕ್ಕೆ ಅವನ್ನೆಲ್ಲ ನಾವು ಅಡಿಷನಲ್ ಕಾಸ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಮತ್ತು ಏನು ನಿಮಗೆ ಗೊತ್ತಿರೋಂಗೆ ಸಣ್ಣ ಪುಟ್ಟ ರಿಪೇರಿಗಳು ಇವುಗಳು ಎಲ್ಲ ಇದ್ದೇ ಇರುತ್ತೆ. ಮತ್ತು ಆಪರೇಷನ್ ವೇಜಸ್ಗಳನ್ನ ನಾವು ಏನು ಕೂಡ ನಾವು ಕೊಡಬೇಕಾಗುತ್ತೆ ಆಪರೇಟರ್ಗಳಿಗೆ. ಮತ್ತು ಎಕ್ವಿಪ್ಮೆಂಟ್ ಕೂಡ ಆಪ್ರೇಟ್ ಆಗ್ತಾ ಇದೆ ಅಂದರೆ ಒಂದಷ್ಟು ಅಮೌಂಟ್, ಅದು ಸಣ್ಣ ಪುಟ್ಟ ಏನೋ ಮೋಟರ್ಸೆ ಅವುಗಳು ಖರ್ಚುಗಳು ಬಂದೇ ಬರ್ತವೆ.